ಯಾವುದೇ ಒಂದು ವಿಷಯ ಹೇಳ್ಬೇಕಂದ್ರೆ ಸೀರಿಯಸ್ ಆಗಿ ಸ್ವಾಮಿ ದೇವನೆ ಲೋಕಪಾಲನೆ ಹಿಂಗಿದೆ ಕಣಪ್ಪ ಆ ತರ ಅಂದ್ರೆ ನೀವೆಲ್ಲ ಯಂಗ್ಸ್ಟರ್ಸ್ ಏನ್ ಗೊತ್ತಾ ಬರ್ತೀವಿ ಸ್ವಾಮಿ ಯಾರೋ ಕುಯ್ತಾವನ್ನ ಹಾಕೊಂಡು ಅಂತ ಹೊಟ ಬಿಡ್ತೀರಿ. ಅದೇ ನನ್ನ ಸ್ಟೈಲಲ್ಲಿ ಕಾಮಿಕ್ ಮಾಡ್ತಾ ನಗಿಸ್ತಾ ನಿಮ್ಗೆ ಖುಷಿ ಕೊಡ್ತಾ ಒಂದು ಹೊಸ ವಿಷಯ ಹೇಳಿದ್ರೆ ನಿಮ್ಮ ಮನಸ್ಸಿಗೆ ಕೂತ್ಕೊಳ್ಳುತ್ತೆ. ಇದು ನಾನು ನನಗೆ ಬಾಲ್ಯದಲ್ಲಿ ಪಾಠ ಮಾಡಿಕೊಟ್ಟಂತ ಮಾಸ್ಟರ್ಗಳಿಂದ ಕಲ್ತಂತ ಟೆಕ್ನಿಕ್. ನಾನು ಅದಕ್ಕೆ ಉದಾಹರಣೆಗೆ ಎರಡು ಮಾಸ್ಟರ್ ಹೇಳ್ತೀನಿ. ಒಬ್ರು ಜಿ ಕೆ ಎಂ ಅಂತ ಒಬ್ರು ಮಾಸ್ಟರ್ ಇದ್ರು. ಅವ್ರು ಹೆಂಗೆ ಅಂದ್ರೆ ಕ್ಲೀನ್ ಆಗಿ ಬರೋರು, ಏ ಇಡಿಯಟ್ ಕಮೇರ್ ಅನ್ನೋರು, ಸುಮ್ ಸುಮ್ನೆ ಕಿವಿ ಹಿಡಿದು ಹಿಂದವರು, ಪಠಾರ ತಗೊಂಡು ಬಿಡೋರು, ಗೋ ಸೀಟ್ ಅನ್ನೋರು. ಆ ಅಪ್ಪ ಬಂದ್ರೆ ಅವ್ನು ಯಾಕಪ್ಪ ಬಂದ್ರೆ ಅವ್ನು ಸತೋಬಿಡ, ಇವನ್ ರೈಲಿಕ್ಸಿ ಹಾಕೋಬಿಡ ಅಂತೆಲ್ಲ ಬೈಕೊಂತ ಇದ್ವಿ. ಆದ್ರೆ ನನ್ನ ಗುರುಗಳೊಬ್ರು ಬಂದ್ರು ಎಂ ಆರ್ ಎಂ ಅಂತ. ಎಂಥ ಕಾಮಿಡಿ ಅವರು ಅಂತ ಅಂದ್ರೆ ಅವ್ರು ಒಂದು ಕಡೆ ನಿಲ್ತಾನೇ ಇರಲಿಲ್ಲ, ನಮಗೆ ಗಮನ ಬೋರ್ಡ್ ಮೇಲೆ ಬರ್ತಾ ಇರಲಿಲ್ಲ, ಅವ್ರ ಮಾತು ಮೇಲೆ ಗಮನ ಬರ್ತಾ ಇತ್ತು, ಮನೆಗೆ ಹೋದ್ರೆ ಅವ್ರ ಪಾಠ ನೆನಪಲ್ಲಿ ಉಳಿತಾ ಇತ್ತು. ಸೊ ನಾನು ಒಬ್ಬ ಕಲಾವಿದ ಆದಾಗ ನಾನು ಕಲ್ತಿದ್ದೇನು ಅಂದ್ರೆ ನಾನು ಮಾಡುವಂತ ಪಾತ್ರ ಪ್ರೀಚಿಂಗ್ ಆಗಬಾರ್ದು, ಟೀಚಿಂಗ್ ಆಗಬಾರ್ದು, ಇಟ್ ಶುಡ್ ಬಿ ಎ ಲಾಫಿಂಗ್ ದೆನ್ ಲರ್ನಿಂಗ್. ಇದು ನಾನು ಟ್ರೈ ಮಾಡಿದಂಥದ್ದು. ಅಷ್ಟು ವಿಷಯವು ಇದರಲ್ಲಿ ಇದೆಯಪ್ಪ, ಅದ್ಭುತವಾಗಿದೆ. ಇವಾಗ ನೋಡಿದ್ರೆ ನೀವು ಬಾಗಿಲು ತೆಗೆಯ ಮೇರೆ ಜಾನ್ ಅಂದಿದ ತಕ್ಷಣ ಏನು ಎಲ್ಲ ಜಲ್ ಬಿಟ್ಬಿಟ್ರೆ ಒಂದ್ ಕಡೆಯಿಂದ. ಆ ಮೇಡಮ್ ಅವ್ರ ನೋಡಿ, ಇನ್ನು ಈ ಮೇಡಮ್ ಅವ್ರ ಬಗ್ಗೆ ನಾವು ಹೇಳೋದೇ ಬೇಕಾಗಿಲ್ಲ. ನಾನು ಅವ್ರ ಶಂಕರ್ ನಾಗವ್ರ ಅಂತೆ ಗೀತಾಂಜಲಿ ಬಾರೆ ನಿಲ್ಲಗೆ ಮನೇಲಿ ಯಾರು ಇಲ್ಲ ಹೇಳೋದನ್ನು ಕೂಡ ನಾನು ಕೇಳಿದ್ದೆ. ಅವಾಗಿಲ್ಲಾನು ಮೇಡಮ್ ಅವ್ರನ್ನ ನಾನು ಬಹಳ ಇಷ್ಟಪಟ್ಟು ಶಂಕರ್ ನಾಗವ್ರ ಕಾಲದಲ್ಲಿ ಸರ್ ಏನ್ ಚೆನ್ನಾಗಿದೆಲ್ಲ ಸರ್ ಅದು ಗೀತಾಂಜಲಿ ಬಾರೆ ನಿಲ್ಲಗೆ ಯಾರು ಮನೇಲಿ ಇಲ್ಲ ಅಂತ